ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ ಕುಡಿ ಹುಬ್ಬು ಬೇವಿನ ಸೆಳಹಂಗ ಇಲ್ಲ 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 ಇದೆ ಅದು ಪ್ರಯೋಗದಲ್ಲಿ ಕಾಣ್ತದೆ ನಿಮ್ಗೆ. ನಮಸ್ಕಾರ ಶ್ರೀ ದೇವೇಂದ್ರ ಬೆಳಿಗರ್ ಅವರೇ. ನಮಸ್ಕಾರ. ನೀವು ಮೂಲತಃ ಕೃಷಿಕರು? ಹೌದು. ಆದರೆ ಯಕ್ಷಗಾನ ಮತ್ತು ರಂಗಭೂಮಿಯ ಬಗ್ಗೆ ವಿಶೇಷ ಆಸಕ್ತಿ, ಹಾಗೆ ಸಾಹಿತ್ಯದ ಬಗ್ಗೆ ಕೂಡ. ಇವತ್ತು ಯಕ್ಷಗಾನ ಸಾಹಿತ್ಯದ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿ ತಿಳಿದುಕೊಳ್ಬೇಕು ಅಂತ, ಆಮೇಲೆ ಅದಕ್ಕೆ ಹೊಂದಿಕೊಂಡಂತೆ ನಾವು ಮಾತಾಡಬಹುದು. ಯಕ್ಷಗಾನ ನಮ್ಮ ಊರಿನ ಕಲೆ, ಆ ದೃಷ್ಟಿಯಿಂದ ನನಗೆ ಅದರ ಬಗ್ಗೆ ವಿಶೇಷವಾದ ಆಸಕ್ತಿ ಉಂಟು. ಮತ್ತೆ ಅದರ ಮೇಲೆ ನನಗೊಂದು ಸಂಸ್ಕಾರ ಅಂತಲೇ ಹೇಳ್ಬೋದು. ನಮ್ಮ ಮುತ್ತಜ್ಜನ ಕಾಲದಿಂದ ನೀವು ವೇಷಗಳನ್ನು ಕೂಡ ಮಾಡಿದ್ದಿದೆ. ಯಕ್ಷಗಾನ ಸಾಹಿತ್ಯ ಯಾವ ಪ್ರಕಾರದ್ದು ಅಂತ ಹೇಳ್ತೀರಾ ನೀವು? ಅಂದರೆ ಅದರಲ್ಲಿ ಇವತ್ತು ಬೆಳಿಗ್ಗೆ ಮಾತಾಡುವಾಗ ಹೇಳಿದ್ರಿ ಅದರಲ್ಲಿ ಧ್ವನಿ ಕಾವ್ಯಗಳಲ್ಲಿ ಮುಖ್ಯ ಅಂತ ಹೇಳಿ. ಯಕ್ಷಗಾನ ಸಾಹಿತ್ಯ ಅನ್ನೋದಿದೆಯಲ್ಲ, ಯಕ್ಷಗಾನ ಅನ್ನೋದು ಸಾಹಿತ್ಯಿಕ ಒಂದು ಪ್ರಕಾರ. ಅದನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ರಂಗ ಪ್ರಕಾರಗಳು ಹುಟ್ಟಿತು. ಯಕ್ಷಗಾನ ಸಾಹಿತ್ಯವನ್ನೇ ಇಟ್ಟುಕೊಂಡು ದೊಡ್ಡ ಆಟ, ಸಣ್ಣ ಆಟ, ದಶಾವತಾರದ ಆಟ, ಮೂಡ್ಲುಪಾಯಿ, ಇಂತಹ ಬೇರೆ ಬೇರೆ ಪ್ರಕಾರಗಳು ಹುಟ್ಟಿದವು. ಎಲ್ಲರೂ ಹೇಳೋದು ಯಕ್ಷಗಾನದಲ್ಲಿ ಬೀಳುವೆ ಅಂತ. ಅದರಿಂದ ಯಕ್ಷಗಾನ ಒಂದು ಮೂಲತಃ ಒಂದು ಸಾಹಿತ್ಯ ಪ್ರಕಾರ. ಅದು ಹೇಗಿದೆ ಅಂತ ಹೇಳಿದ್ರೆ, ನಮ್ಮ ಮಹಾಕಾವ್ಯಗಳಾಗಿರ್ತಕ್ಕಂಥ ರಾಮಾಯಣ, ಮಹಾಭಾರತದ ಈ ಮಹಾಕಾವ್ಯಗಳನ್ನು ಅದು ಕನ್ನಡದಲ್ಲಿ ಕುಮಾರವ್ಯಾಸ, ಲಕ್ಷ್ಮೀಶ ಈ ಮಹಾಕವಿಗಳ ಒಂದು ರಂಗಭೂಮಿಯ ಸ್ಕ್ರಿಪ್ಟ್. ಇಡೀ ಮಹಾಕಾವ್ಯಗಳನ್ನ ರಂಗಭೂಮಿಗೆ ಬೇಕಾಗುವ ಹಾಗೆ ಒಂದು ಸ್ಕ್ರಿಪ್ಟ್ ತಯಾರಾಗಿದೆ. ಆ ಸ್ಕ್ರಿಪ್ಟ್ ವಿಶೇಷವಾಗಿ ಕೆಲವು ಸಾರಿ ನೇರವಾಗಿ ಕುಮಾರವ್ಯಾಸನಿಂದ, ಲಕ್ಷ್ಮೀಶನಿಂದ ಪದ್ಯಗಳನ್ನು ಎತ್ತುಕೊಂಡಿದೆ. ರಂಗಭೂಮಿಗೆ ಬೇಕಾದ ಅಥವಾ ಕಥೆಯನ್ನು ಹೇಳುವುದಕ್ಕೆ ಬೇಕಾಗುವ ಕೆಲವು ಪದ್ಯಗಳನ್ನ ಆ ಕವಿಗಳು ಸೇರಿಸಿಕೊಂಡಿದ್ದಾರೆ. ಅಂದ್ರೆ ಈ ಬೇರೆ ಕಾವ್ಯ ಪ್ರಕಾರಕ್ಕೆ ಹೋಲಿಸಿದ್ರೆ, ಈಗ ನವ್ಯ ಕಾವ್ಯ ಅಂತ ಹೇಳಿದ್ರೆ ಅದಕ್ಕೆ ಹೋಲಿಸಿದ್ರೆ, ಮತ್ತೆ ಯಕ್ಷಗಾನ ಪದ್ಯಗಳಿಗೆ ಹೋಲಿಸಿದ್ರೆ ಯಾವ ರೀತಿಯಲ್ಲಿ ವ್ಯತ್ಯಾಸವನ್ನು ನೋಡ್ಬೋದು ಅಥವಾ ಸಾಮ್ಯವನ್ನು ನೋಡ್ಬೋದು? ಕನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ಹಳೆಗನ್ನಡ ಸಾಹಿತ್ಯದಿಂದ ನಡುಗನ್ನಡದ ಸಾಹಿತ್ಯದವರೆಗೆ ಬಂದಿರುವ ಎಲ್ಲ ಛಂದಸ್ಸು ಪ್ರಕಾರಗಳನ್ನು ಕೂಡ ನೀವು ಯಕ್ಷಗಾನ ಪ್ರಬಂಧ ಅಂತ ಹೇಳ್ಕೊಳ್ಬೋದು. ಆ ಪ್ರಬಂಧಗಳಲ್ಲಿ ಕಾಣ್ತೀವಿ. ಅದು ವೃತ್ತ ಇರ್ಬೋದು, ಕಂದಪದ್ಯಗಳಿರ್ಬಹುದು, ಷಟ್ಪದಿಗಳು, ಅದು ಭಾಮಿನಿ ವಾರ್ಧಿಕ ಷಟ್ಪದಿಗಳಿರ್ಬೋದು ಅಥವಾ ಸಾಂಗತ್ಯಗಳಿರ್ಬೋದು, ವಚನಗಳಿರ್ಬಹುದು, ದ್ವಿಪದಿಗಳಿರ್ಬಹುದು, ತ್ರಿಪದಿಗಳಿರ್ಬಹುದು, ಎಲ್ಲ ರೀತಿಯ ಛಂದಸ್ಸುಗಳನ್ನು ಕೂಡ ನೀವು ಯಕ್ಷಗಾನ ಸಾಹಿತ್ಯದಲ್ಲಿ ಕಾಣ್ತೀರಿ. ಅಂದರೆ ಕನ್ನಡದ ಎಲ್ಲ ಛಂದಸ್ಸಿನ ಪ್ರಕಾರಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಜನರಿಗೆ ಮುಟ್ಟಿಸ್ಲಿಕ್ಕೆ ಸಾಧ್ಯವಿದೆಯೋ ಅದಕ್ಕಾಗಿ ಅದನ್ನೆಲ್ಲ ಬಳಸ್ಕೊಂಡಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ಕೇವಲ ಮಾರ್ಗ ಸಾಹಿತ್ಯದ ಛಂದಸ್ಸು ಅಲ್ಲದೆ ಜನಪದ ಸಾಹಿತ್ಯದ ಛಂದಸ್ಸುಗಳನ್ನು ಕೂಡ ಇದು ಬಳಸ್ಕೊಂಡಿದೆ. ಆದ್ದರಿಂದ ಇದಕ್ಕೆ ಯಾವುದೇ ಛಂದಸ್ಸಿನ ಮುಡಿವಂತಿಕೆ ಇಲ್ಲದೆ ಪರಿಣಾಮದ ದೃಷ್ಟಿಯಿಂದ ಅದೆಲ್ಲ ಬಳಸ್ಕೊಂಡಿದೆ. ಮತ್ತೆ ಅದೇ ರೀತಿಯಿಂದ ಅದನ್ನು ಪರಿಣಾಮಕಾರಿಯಾಗಿ ಅದನ್ನು ಪ್ರದರ್ಶನ ಕೂಡ ಕೊಟ್ಟಿದೆ. ಅಂದರೆ ನೀವು ಇವತ್ತು ಬೆಳಿಗ್ಗೆ ಮಾತಾಡುವಾಗ ಧ್ವನಿಯ ವಿಚಾರ ಹೇಳಿದ್ರಿ, ಅದರಲ್ಲಿ ಯಾವ ರೀತಿಯಲ್ಲಿ ವ್ಯತ್ಯಾಸ ಇದೆಯೇ ಅಥವಾ ಅದು ಒಂದೇ ರೀತಿಯಾಗಿ ಯಕ್ಷಗಾನದಲ್ಲಿ ಕೂಡ ಅದೇ ರೀತಿ? ಯಕ್ಷಗಾನದ ಸಂದರ್ಭದಲ್ಲಿ ಪ್ರಸಂಗ ಅಂತ ನಾವು ಹೇಗೆ ಹೇಳ್ತೇವೆ ಅಂದರೆ, ಇಡೀ ಕಾವ್ಯದ ಸಂದರ್ಭದಲ್ಲಿ ಒಂದೊಂದು ಪ್ರಸಂಗವನ್ನು ಅದು ಪ್ರತ್ಯೇಕ ಪ್ರತ್ಯೇಕ ವಿಭಾಗ ಒಂದು ಸಂಧಿ ಅಂತ ಇಟ್ಕೊಂಡ್ರೆ ಅಥವಾ ಒಂದು ಪ್ರಸಂಗವನ್ನು ಇಟ್ಟುಕೊಂಡು ಆ ಪ್ರಸಂಗವನ್ನು ಒಂದು ಕಾವ್ಯವಾಗಿ ಕಟ್ಟುವ ಪ್ರಯತ್ನ ನಡೀತದೆ. ಅದು ದೃಶ್ಯ ಮತ್ತು ಶ್ರವ್ಯ ಕಾವ್ಯವಾಗಿ ಕಟ್ಟುವ ಪ್ರಯತ್ನ ನಡೆಯೋದಕ್ಕಾಗಿ ಅದರ ಎಲ್ಲ ವಿವರಣೆಗಳನ್ನ, ವಿಶೇಷತೆಗಳನ್ನು ಹಾಗೂ ಅದರ ಪರಿಣಾಮದ ದೃಷ್ಟಿಯಿಂದ ಅದನ್ನು ಹೆಚ್ಚು ಶಕ್ತಿಯುತವಾಗಿ ಹೇಗೆ ಕೊಡಬಹುದು ಅನ್ನೋದಕ್ಕೆ ಯಕ್ಷಗಾನ ಪ್ರಬಂಧ ಯಾವಾಗಲೂ ತವಕಿಸ್ತಾ ಇರ್ತದೆ. ಈ ಯಕ್ಷಗಾನ ಸಾಹಿತ್ಯದಲ್ಲಿ ಹೆಚ್ಚು ಪದ್ಯಗಳಿವೆ, ಆದರೂ ಕೂಡ ಈ ಮುಖ್ಯ ಸಾಹಿತ್ಯ ವಾಹಿನಿಯಲ್ಲಿ ಇದಕ್ಕೆ ಇನ್ನೂ ಒಂದು ರೀತಿಯಲ್ಲಿ ಸ್ಥಾನ ದೊರಕಿಲ್ಲ. ಅಂದರೆ ಯಕ್ಷಗಾನದ ಕವಿಗಳಿಗೆ ಮತ್ತಿತರರಿಗೆ ಈ ಬೇರೆ ಈ ಸಾಧಾರಣ ಕಾವ್ಯ ಕವನಗಳನ್ನು ಬರೆಯುವವರ ಮಟ್ಟಕ್ಕೂ ಅವರಿಗೆ ಒಂದು ಗುರುತಿಸುವಿಕೆ ಆಗಿಲ್ಲ, ಇನ್ನು ಅವ್ರನ್ನ ಗುರುತಿಸಿಲ್ಲ. ಅದಕ್ಕೆ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ, ಸಾಹಿತ್ಯ ಚರಿತ್ರೆಯನ್ನು ಬರೆದಲ್ಲಿ ಅಥವಾ ಅದನ್ನು ರಂಶ್ರೀ ಮುಗುಳಿಯಿಂದ ಹಿಡಿದು ಅಥವಾ ಪ್ರೊಫೆಸರ್ ಮರಿಯಪ್ಪ ಭಟ್ರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಬರೆಯುವಾಗ
ಯಕ್ಷಗಾನ ಸಾಹಿತ್ಯವನ್ನು ಒಂದು ಒಂದು ದೃಷ್ಟಿಯಿಂದ ಅಲಕ್ಷ್ಯಕ್ಕೆ ಒಳಪಟ್ಟಿದ್ದಿದೆ. ಒಂದು ಕಾರಣ ಅದನ್ನು ಕೇವಲ ರಂಗದ ಸ್ಕ್ರಿಪ್ಟ್ ರಂಗಕೃತಿ ಅನ್ನುವ ಕಾರಣಕ್ಕಾಗಿ ಅದನ್ನು ಗಮನಿಸದೇ ಇರೋದು ಒಂದು. ಇನ್ನೊಂದು ಯಕ್ಷಗಾನದ ಒಟ್ಟು ಸಾಹಿತ್ಯವನ್ನು ಅದು ಓದುವ ಕೃತಿಯಾಗಿ ಅದು ಇನ್ನೂ ಪ್ರಚಲಿತವಾಗಿ ಬರದೇ ಇರೋದು. ಅದು ರಂಗಕೃತಿಯಾಗಿಯೋ ಅಥವಾ ತಾಳ್ಮದ್ದಲೆಯಲ್ಲೋ ಬೇರೆ ಸ್ವರೂಪದಲ್ಲಿ ಅದು ಬಳಕೆ ಇದ್ದಿದ್ದರಿಂದ ಅದು ತನ್ನಷ್ಟಕ್ಕೆ ತಾನೇ ಒಂದು ಸಾಹಿತ್ಯ ಪ್ರಕಾರ ಅಂತ ಇವತ್ತವರೆಗೂ ಅದು ಅನ್ನಿಸ್ಕೊಳ್ಳಿಲ್ಲ. ಅದಕ್ಕೆ ಕಾರಣಗಳು ಎರಡು. ಒಂದು, ಅದನ್ನು ಹಾಗೆ ಗಮನಿಸಲಿಲ್ವೇನೋ ಅಂತ. ಇನ್ನೊಂದು, ಗಮನಿಸಕ್ಕೆ ಸಾಧ್ಯವೂ ಇಲ್ವೇನೋ ಅಂತ. ಯಾಕೆಂದರೆ ರಂಗಕೃತಿ ಅಲ್ಲದೆ ಕೇವಲ ಓದಿದಾಗ ಅದರ ಎಲ್ಲ ರಸಾಸ್ವಾದಗಳನ್ನು ನಾವು ಗಳಿಸಬಹುದೇ ಅನ್ನುವ ಅನುಮಾನ ನನಗೂ ಉಂಟು. ಆದರೆ ನಾಟಕ ಆ ರೀತಿ ಇಲ್ಲ. ಈ ನಾಟಕಕ್ಕೆ ನಾಟಕದ ಪುಸ್ತಕಗಳಿಗೆ ಬಹಳ ಸ್ಥಾನ ಉಂಟು ಕನ್ನಡ ಸಾಹಿತ್ಯದಲ್ಲಿ. ಆದರೆ ಯಕ್ಷಗಾನದ ನಾಟಕ ಎರಡು ರೀತಿಯಿಂದ, ಒಂದು ರಂಗಕೃತಿಯಾಗಿ, ಒಂದು ಸಾಹಿತ್ಯಿಕ ಕೃತಿಯಾಗಿ, ಒಂದು ಒಂದು ಕಾದಂಬರಿಯ ಹಾಗೆ ಕೂಡ ಒಂದು ನಾಟಕ ಓದಿಸಿಕೊಳ್ಳಬಲ್ಲದು, ನಿಮಗೆ ಓದಿಸಿಯೂ ಆನಂದವನ್ನು ಕೊಡಬಲ್ಲದು. ಹಾಗೆಯೇ ಒಂದು ಯಕ್ಷಗಾನ ಸಾಹಿತ್ಯ ನಮಗೆ ಓದಿಸಿಯೂ ಆನಂದ ಕೊಡಬಲ್ಲದೆ ನನ್ನೊಂದು ಸಣ್ಣದೊಂದು ನನ್ನನ್ನೇ ನಾನು ಕೇಳಿಕೊಂಡ ಪ್ರಶ್ನೆ. ಆದರೆ ಕೆಲವು ಸಾಹಿತ್ಯ ಅಂದರೆ ಕೆಲವು ಪ್ರಸಂಗಗಳು ಅದಕ್ಕೆ ಸಾಧ್ಯತೆ ಇದೆ, ಅದಕ್ಕೆ ಸಾಧ್ಯತೆ ಇದೆ. ಆದರೆ ಅದನ್ನು ಗಮನಿಸಲಿಲ್ಲ ಅನ್ನೋದು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಒಂದು ದೋಷ. ಅಂತಹ ಅನೇಕ ಪ್ರಸಂಗಗಳಿದ್ದಾವೆ. ಅಂತಹ ಪ್ರಸಂಗಗಳನ್ನು ನಾವು ಇವತ್ತು ಸಾಹಿತ್ಯ ಚರಿತ್ರೆಯಲ್ಲಿ ಅದನ್ನು ಗಮನಿಸಲಿಲ್ಲ. ಆ ರೀತಿ ಯಕ್ಷಗಾನದ ವಿಮರ್ಶೆಗಳಾಗಲಿ ಅಥವಾ ಸಾಹಿತ್ಯದ ವಿಮರ್ಶೆಗಳಾಗಲಿ ಬರಲಿಲ್ಲ. ಈಗ ಕೆಲವು ಸಾರಿ ಏನಾಗ್ತದೆ ಅಂದರೆ ಚರಿತ್ರೆ ಕೂಡ ಹಾಗೆ ಆಯಾ ಚರಿತ್ರೆಯ ನಾಯಕರಿಗೆ ಒಂದು ಲಾಬಿ ನಡೀತದೆ. ಕಿತ್ತೂರು ಚೆನ್ನಮ್ಮನಿಗೆ ನಡೆದ ಲಾಬಿ ಕೆಳದಿ ಚೆನ್ನಮ್ಮನಿಗೆ ಆಗಲಿಲ್ಲ. ಆದ್ದರಿಂದ ಚರಿತ್ರೆಯಲ್ಲಿ ಕಿತ್ತೂರು ಚೆನ್ನಮ್ಮನಷ್ಟು ವೈಭವ ಕೆಳದಿ ಚೆನ್ನಮ್ಮನಿಗೆ ಸಿಗಲಿಲ್ಲ. ಅದಕ್ಕೆ ಬೇರೆ ಲಾಬಿ ಉಂಟಾಗಿದೆ. ಆ ರೀತಿಯ ಒಂದು ಲಾಬಿ ಕ್ರಿಯೇಟ್ ಆಗಿಲ್ಲ. ಅಂದ್ರೆ ಅದರ ಆಸಕ್ತರ ಗುಂಪಿದ್ದಾಗ ಆಸಕ್ತರು ಅದರ ಹಿಂಬಾಲಕರು ಅದಕ್ಕೊಂದು ದೊಡ್ಡ ಲಾಬಿಯೇ ನಡೀತದೆ. ಕಿತ್ತೂರು ಚೆನ್ನಮ್ಮನಿಗೆ ಉತ್ತರ ಕರ್ನಾಟಕದ ಮಠಗಳು ಮತ್ತೊಂದು ಮಗದೊಂದು ಒಂದು ಜನಾಂಗ ಅದಕ್ಕೆ ಕೊಟ್ಟ ಪ್ರಚಾರ ಆದ್ಯತೆಗಳು 21 ವರ್ಷ ರಾಜ್ಯಾಳಿ ವಿಶೇಷವಾಗಿ ಅವಳ ರಾಜ್ಯ ಕ್ರಮಗಳೆಲ್ಲ ಇದ್ರೂ ಕೂಡ ಕೆಳದಿ ಚೆನ್ನಮ್ಮನಿಗೆ ಕರ್ನಾಟಕದ ಇತಿಹಾಸದಲ್ಲಿ ಕಡಿಮೆ ಆದ್ಯತೆ ಇದೆ. ಈ ಇತಿಹಾಸದಲ್ಲೂ ಅಂಥದ್ದು ನಡೀತದೆ ಅಂತ ಒಂದು ಲಾಬಿ ಕೂಡ ಆಗಬೇಕೇನೋ ಅಂತ ನನಗೆ ಅನಿಸ್ತದೆ ಯಕ್ಷಗಾನ ಬಗ್ಗೆ. ನೀವು ಯಕ್ಷಗಾನವನ್ನು ಸ್ವತಂತ್ರವಾಗಿ ಓದಿ ಆನಂದಿಸಬಹುದೇ ಅಥವಾ ಇಲ್ವೇ ಅಂತ ಹೇಳಿದ್ರು. ಅದಕ್ಕೂ ನೀವು ಮೊದಲು ಹೇಳಿದ ಕಾವ್ಯದ ಧ್ವನಿ ಅನ್ನೋದಕ್ಕೇನಾದರೂ ಸಂಬಂಧ ಇದೆಯೇ? ಇದೆ ಇದೆ. ಅದು ನೀವು ಮೊದಲು ಕಾವ್ಯದಲ್ಲಿ ಧ್ವನಿಯಿಂದ ಏನೊಂದು ಸ್ವಲ್ಪ ವಿವರಿಸಿ ಆಮೇಲೆ ಅದ್ರ ಬಗ್ಗೆ ಮಾತಾಡ್ತೀವಿ. ಕಾವ್ಯದಲ್ಲಿ ಧ್ವನಿ ಅಂತ ಹೇಳಿದ್ರೆ ಧ್ವನಿರಾತ್ಮಸ್ಯ ಕಾವ್ಯ ಅಂತ ಒಂದು ಮಾತಿದೆ, ಮತ್ತೆ ನಮಗೂ ಅದು ಒಪ್ಪಿಗೆ ಆಗುವ ಅಂಶ. ಕಾವ್ಯದಲ್ಲಿ ಧ್ವನಿಯೇ ಅತ್ಯಂತ ಮುಖ್ಯವಾದದ್ದು ಅಂತ. ಧ್ವನಿ ಅಂತ ಹೇಳಿದ್ರೆ ನಿಮಗೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೇನೆ. ನಾವೆಲ್ಲ ಜನಪದದಲ್ಲಿ ಒಂದು ಪದ್ಯವನ್ನ ಕೇಳ್ತೇವೆ. ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಕುಡಿ ಹುಬ್ಬು ಬೇವಿನ ಸೆಳಹಂಗ, ಕಣ್ಣೋಟ ಶಿವನ ಕೈಯಲು ಕೊಳದಂಗ. ಮೇಲ್ನೋಟಕ್ಕೆ ಈ ಪದ್ಯದಲ್ಲಿ ಮಗುವಿನ ತುಟಿ ಕೆಂಪಿಗಿತ್ತು, ಹುಬ್ಬು ಬಾಗುವಿಕೆ ಇತ್ತು, ಕಣ್ಣು ಹೊಳಿತಾ ಇತ್ತು ಇಷ್ಟ ಅದನ್ನ ಹೇಳ್ತದೆ. ಆದರೆ ಅದರ ಶಬ್ದಗಳನ್ನು ನೀವು ಅದರ ಆಳಕ್ಕೆ ಇಳಿದಾಗ ಅಳುವ ಕಂದನ ತುಟಿ ಹವಳಾದ ಕುಡಿ ಹಂಗ, ಹವಳ ಅಂದ ಕ್ಷಣವೇ ಅದಕ್ಕೆ ಹವಳ ಮುತ್ತು ರತ್ನ ಅಂತೇಳಿ ನವರತ್ನಗಳಲ್ಲಿ ಒಂದು, ಅದು ಅಷ್ಟು ವಿಶೇಷ ಬೆಲೆ ಬಾಳುವಂಥದ್ದು. ಹುಬ್ಬು ಬೇವಿನ ಸೆಳಂಗ, ಬಯಲುಸೀಮೆಯಲ್ಲಿ ಪ್ರಕೃತಿ ಅಂತೇಳಿದ್ರೆ ಬೇವೆ, ಅಲ್ಲೊಂದು ಪ್ರಕೃತಿ ಇದೆ. ಕಣ್ಣೋಟ ಶಿವನ ಕೈಯಲುಗು ಹೊಳೆದಂಗ, ಶಿವನ ಕೈಯಲುಗು ಅಂದರೆ ಈಶ್ವರನ ತ್ರಿಶೂಲ ಅಂದರೆ ದೈವ ದೇವರು. ಅಂದರೆ ಈ ಜಗತ್ತಿನಲ್ಲಿ ಅತ್ಯಂತ ಬೆಲೆ ಬಾಳುವ ಪ್ರಕೃತಿಯ ದೈವ ಎಲ್ಲವೂ ಆ ಮಗುವಿನಲ್ಲಿ ಇದೆ ಅನ್ನೋದು ನಿಮಗೆ ಈ ಎಲ್ಲ ಆ ಶಬ್ದಗಳ ವಿಶೇಷ ಅರ್ಥದಿಂದ ಹೊಳಿತದೆ. ಆ ಅಳುವ ಕಂದನ ತುಟಿಯು ಹವಳಾದ ಕುಡಿ ಹಂಗ, ಕುಡಿ ಹುಬ್ಬು ಬೇವಿನ ಹೆಸಳಹಂಗ, ಕಣ್ಣೋಟ ಶಿವನ ಕೈಯಲುಗು ಹೊಳೆದಂಗ ಅಂದಾಗ ದೈವ ಪ್ರಕೃತಿ ಅತ್ಯಂತ ವೈಭವದ ಅಷ್ಟು ಐಶ್ವರ್ಯಗಳು ಎಲ್ಲೂ ಅಲ್ಲಿ ಕಾಣ್ತದೆ ಅನ್ನುವ ಧ್ವನಿ ಸಿಗ್ತದೆ ನಿಮಗೆ. ಕೇವಲ ಕೆಂಪಿಗೆ ಬಾಗುವಿಕೆ
ಪಟಬಳ ಉಳಿತದೆ ಅನ್ನುವ ಮೇಲರ್ಥಕ್ಕಿಂತ ಇನ್ನೊಂದು ಒಳಾರ್ಥ, ಅದಕ್ಕಿಂತ ಇನ್ನೊಂದು ಒಳಾರ್ಥಗಳು ಮತ್ತೊಂದು ಧ್ವನಿ ಶುರುವಾಗ್ತದೆ. ಅಳುವ ಕಂದನ ತುಟಿಯ ಅವಳಾದ ಕುಡಿಯ ಹಂಗ ಅಂತ. ಒಂದು ಮಗು ಇರುವ ಬೇರೆ ಬೇರೆ ಸ್ವರೂಪವನ್ನು ನೋಡಿ, ಅದು ಆಡ್ಬೋದು, ಮಲಗಬಹುದು, ಊಟ ಮಾಡಬಹುದು, ನಗಾಡಬಹುದು, ಕುಣಿಬಹುದು, ಹಾಗೆ ಅಳುಬಹುದು. ಅದು ಅಳುವು ಕಡಿಮೆ ಸೌಂದರ್ಯ. ಆ ಅಳುವಲ್ಲಿಯೇ ಇಷ್ಟು ಕಂಡಾಗ ನಗುವ ಮುಖದಲ್ಲಿ ನಿನ್ನೆಷ್ಟು ಕಂಡೀರಿ, ಆಡುವ ಮುಖದಲ್ಲಿ ನಿನ್ನೆಷ್ಟು ಕಂಡೀರಿ, ಹೀಗೆ ಆ ಒಂದು ಮೂರು ಸಾಲಿನ ಪದ್ಯ ತನ್ನಟ್ಟಿಗೆ ತಾನೇ ಬಿಚ್ಚಿಕೊಳ್ತಾ ಹೋಗ್ತದೆ. ಇದನ್ನ ಧ್ವನಿ ಅಂತ ಹೇಳ್ತೇವೆ. ಹೀಗೆ ಆ ಧ್ವನಿಯನ್ನು ಇಟ್ಕೊಂಡು ಆ ಪದ್ಯ ಮತ್ತೆ ಗುಣಗಿದ ಹಾಗೆ, ಅಳುವ ಕಣ್ಣ ತುಟಿ ಹವಳಾದ ಕುಡಿಹಂಗ ಅಂತ ಮತ್ತೆ ಧ್ಯಾನಿಸ್ತಾ ಹೋದಾಗೆ ನಿಮ್ಗೆ ಒಂದು ಆನಂದ ಸಿಗ್ತದೆ. ಆ ಧ್ವನಿಯ ಮೂಲಕ ಒಂದು ಆನಂದ ಸಿಗ್ತದೆ. ಇದಕ್ಕೆ ನಾವು ಆ ಧ್ವನಿ ಅಂತ ಹೇಳ್ತೇವೆ. ಈ ಈ ಈ ಧ್ವನಿಯ ಪ್ರಯೋಗ ಯಕ್ಷಗಾನ ಕಾವ್ಯಗಳಲ್ಲಿ ಕಡಿಮೆ ಇದೆ? ಇಲ್ಲ 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 ಇಲ್ಲ, ಇದೆ. ಅದು ಪ್ರಯೋಗದಲ್ಲಿ ಕಾಣ್ತದೆ ನಿಮಗೆ. ನಿಮಗೆ ಒಂದು ಒಂದು ಯಕ್ಷಗಾನ ಪ್ರಯೋಗದಲ್ಲಿ ಒಂದು ಆ ಧ್ವನಿಯನ್ನ ಕಾಣ್ತೀರಿ. ಇಡೀ ನಮ್ಮ ಪುರಾಣಗಳೇ ಒಂದು ಪ್ರತಿಮೆಗಳು. ಯೋಚನೆ ಮಾಡಿ ನೀವು, ಮನುಷ್ಯ ಇವತ್ತು ನಾವು ದೇವರು ಅಥವಾ ದೇವಲೋಕ ಪಾತಾಳ ಅನ್ನೋದೆಲ್ಲ ಸುಳ್ಳು ಅನ್ನೋದು ನಮ್ಗೆ ಗೊತ್ತು. ವಿಜ್ಞಾನದ ವಿದ್ಯಾರ್ಥಿಗಳಂತೂ ಅದು ಸತ್ಯ, ಅದು ಇದ್ದಿದ್ದು ಅಂತ ನಮ್ಮ ಅಜ್ಜನ ಕಾಲದಲ್ಲಿ ನಂಬುತ್ತಿದ್ರು ಅಷ್ಟೇ ಹೊರತು ಇವತ್ತು ಯಾರೂ ನಂಬೋದಿಲ್ಲ. ಆದರೂ ಅದು ನಮಗೆ ರಮ್ಯವಾಗ್ತದೆ ಯಾಕೆ ಅಂತ ಹೇಳಿದ್ರೆ, ದೈವ ಅಂತ ಹೇಳಿ ನಮ್ಮ ಆದರ್ಶ. ನಾವು ಈ ಬದುಕಲ್ಲದ ಇನ್ನೊಂದು ಉತ್ತಮವಾದ ಬದುಕನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ನಮ್ಮ ಒಂದು ಕಲ್ಪನೆ ದೈವ. ದೇವತೆಗಳು ಸ್ವರ್ಗ. ನನ್ನ ಮನುಷ್ಯನ ಮೂಲಭೂತವಾದ ಪ್ರೇರಣೆಗಳಿದೆ, ಹ್ಯೂಮನ್ ಇನ್ಸ್ಟಿಂಕ್ಟ್, ಅನಿಮಲ್ ಇನ್ಸ್ಟಿಂಕ್ಟ್ ಇದೆ. ಅದು ಬರೋತ್ತರವಾದ ಇನ್ಸ್ಟಿಂಕ್ಟ್. ಅದು ಎಷ್ಟು ಜೋರಾಗಿದೆ ಅಂದರೆ ನನ್ನ ಕಲ್ಪನೆ ನನ್ನ ಆದರ್ಶವನ್ನು ಮೆಟ್ಟಿ ನಿಲ್ಲುವಷ್ಟು ಜೋರಾಗಿದೆ. ಅದು ರಾಕ್ಷಸಿ ಪ್ರವೃತ್ತಿ. ಮಧ್ಯೆ ನಾನು ಮನುಷ್ಯನಿದ್ದೇನೆ. ನನ್ನ ಮನುಷ್ಯನ ಮೂಲಭೂತ ಇನ್ಸ್ಟಿಂಕ್ಟು ನನ್ನ ಆದರ್ಶ, ಅದರೆಡರ ಮಧ್ಯೆ ಸಂಘರ್ಷ. ಇದು ರಾಕ್ಷಸ ಮತ್ತು ದೈವದ ಸಂಘರ್ಷ. ಈ ಧ್ವನಿ ಇಡೀ ಆ ಪ್ರಸಂಗಕ್ಕೆ ಇದೆ, ಇಡೀ ಪುರಾಣ ಕಥೆಗೆ ಇದೆ. ಅದನ್ನು ಎಷ್ಟು ಚಂದ ಯಕ್ಷಗಾನದಲ್ಲಿ ನಾವು ನೋಡ್ತೇವೆ. ಈಗ ಅನೇಕ ಮಾಧ್ಯಮಗಳಿವೆ, ಟಿ ವಿ ಇದೆ, ಸಿನಿಮಾ ಇದೆ, ಮತ್ತೆಲ್ಲ ಇದೆ. ಅವೆಲ್ಲ ಇದ್ದವಳು ಕೂಡ ಈ ಯಕ್ಷಗಾನ ನಾಟಕ ಇವೆಲ್ಲ ಯಾಕೆ ಬೇಕು ಅಂತ ಈಗಿನ ಕಾಲದಲ್ಲಿ? ಒಂದು ಸಂದರ್ಭವನ್ನು ನಾನು ನಿಮ್ಗೆ ಹೇಳಬೇಕು. ಈ ಪ್ರಜಾಪ್ರಭುತ್ವದ ಈ ಸಂದರ್ಭದಲ್ಲಿ ನಾವು ನಂಬಿಕೊಂಡ ಮೌಲ್ಯಗಳು, ಒಂದು ಸಮಾಜವಾದ ಅಥವಾ ಸಮತಾವಾದ ಅನ್ನುವ ಈ ಮೌಲ್ಯಗಳಿದ್ದಾಗ, ಇದರ ಅತ್ಯಂತ ಪ್ರಮುಖವಾದ ಅಂಶ ಎಲ್ಲ ಸುಖ ನೆಮ್ಮದಿಗಳು ಎಲ್ಲರಿಗೂ ಸಿಗಬೇಕು ಅಂತ. ಸ್ವಲ್ಪ ರಾಜಿ ಮಾಡಿಕೊಳ್ಳೋಣ ಅಂದ್ರೆ ಹೆಚ್ಚು ಜನರಿಗೆ ಸಿಗಬೇಕು. ಆದ್ರೆ ಈಗ ಸಿನಿಮಾ ಮಾಡ್ತೀರಿ ಅಂತ ಇಟ್ಕೊಳ್ಳೋಣ. ಸಿನಿಮಾ ಮಾಡಿದ್ರೆ ಕೆಲವೇ ಜನ ನಟ ನಟಿಯರು ಇರ್ತಾರೆ. ಅವರು ಸಾವಿರಾರು ಜನ ಕೋಟ್ಯಂತರ ಜನರನ್ನ ಜನರಿಗೆ ಅವರು ಪ್ರದರ್ಶನ ಕೊಡ್ತಾರೆ. ಬಾಕಿರೆಲ್ಲ ನೋಡೋರು ಒಂದಿಷ್ಟೇ ಜನ ಬೆಳವಣಿಗೆ ಅಷ್ಟು ಮಾಡುವವರು. ಹಾಗಾದ್ರೆ ರಂಗಭೂಮಿ ಅದು ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಊರೂರಿಗೆ ಒಂದೊಂದು ಸಂಘ ಇರ್ತದೆ. ಹೆಚ್ಚು ಜನ ಅದರಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಭಾಗವಹಿಸುವವರು ನೋಡುವವರು ಎಲ್ಲರೂ ಒಂದೇ ಆಗ್ತಾರೆ. ಆದ್ರಿಂದ ಹಾಗೆ ಜೀವಂತವಾಗಿ ಅತ್ಯಂತ ಸಣ್ಣ ರೀತಿಯಿಂದಲೂ ಕೂಡ ಮಾಡುವ ಮತ್ತು ನೋಡುವ ಆನಂದಗಳು ಎಲ್ಲರಿಗೂ ಸಿಗ್ತದೆ, ಅಥವಾ ರಾಜಿ ಮಾಡಿಕೊಂಡ್ರೆ ಹೆಚ್ಚು ಜನರಿಗೆ ಸಿಗ್ತದೆ. ಆ ಕಾರಣದಿಂದಲೇ ನಮ್ಮೂರ ಹುಡುಗ ಮೃದಂಗ ಬಾರಿಸೋದೋ ನಮ್ಮ ಹುಡುಗ ಚಂಡೆ ಬಾರಿಸೋದೋ ಸಾಧ್ಯ ಆಗ್ತದೆ, ಸಿನಿಮಾದಲ್ಲಿ ನಡೆಸೋಕೆ ಸಾಧ್ಯ ಆಗೋದಿಲ್ಲ. ಅವನಿಗೆ ಆ ಆನಂದ ಬೇಡುವ, ಎಲ್ಲ ಆನಂದವೂ ಬೇಡುವ, ತನ್ನನ್ನು ತಾನು ಪ್ರದರ್ಶಿಸಿಕೊಳ್ಳೋದಕ್ಕೆ ಅವಕಾಶಗಳು ಬೇಡುವ, ಅದು ಎಲ್ಲರಿಗೂ ಬೇಕು. ಅದು ಹೆಚ್ಚು ಜನರಿಗೆ ಸಿಗೋದು ರಂಗಭೂಮಿಯಲ್ಲಿ ಮಾತ್ರ. ಇನ್ನೊಂದು, ರಂಗಭೂಮಿ ಜೀವಂತವಾಗಿ ನಿಮ್ಮನ್ನ ಕಾಣೋದ್ರಿಂದ ನೇರವಾಗಿ ನಿಮ್ಮನ್ನ ತಲುಪ್ತದೆ. ನೀವು ಎಷ್ಟೇ ಹೇಳಿದ್ರೂ ಕೂಡ ಚಲನಚಿತ್ರವೋ ಮತ್ತೊಂದೋ ಮಗದೊಂದೋ ಎಲ್ಲವೂ ಕೂಡ ಅದು ಚಿತ್ರ ಅನ್ನೋದು ನಮ್ಗೆ ಗೊತ್ತಿದೆ. ನಾವು ಕೊಡುವ ರೆಸ್ಪಾನ್ಸ್ ಅಲ್ಲಿಗೆ ತಲುಪೋದಿಲ್ಲ. ಇಲ್ಲ, ಹಾಗಾದಲ್ಲ, ನಾವು ಕೊಡುವ ರೆಸ್ಪಾನ್ಸ್ ಅಲ್ಲಿಗೆ ತಲುಪ್ತದೆ. ಅದರಿಂದ ರಂಗಭೂಮಿಯ ಕ್ರಿಯೆ ಅರ್ಧ ಭಾಗ ನಟ ನಟಿಯರಿಂದಲೂ ಇನ್ನರ್ಧ ಭಾಗ ಸಭಿಕರಿಂದಲೂ ಆಗುವಂತಹ ಕ್ರಿಯೆ. ಅದಕ್ಕೆ ನಮ್ಮಲ್ಲಿ ಒಂದೇನು ಹೇಳ್ತಾರೆ ಅಂದರೆ ಕಾವ್ಯ ಸಮಾರಾಧನೆ ಅಂತ ಹೇಳ್ತಾರೆ. ಊಟ ಬಡಿಸುವವನು ಮತ್ತು ಊಟ ಮಾಡುವವನು, ಅಥವಾ ಊಟ ಹಾಕುವವನು ಊಟ ಮಾಡುವವನು, ಇಬ್ಬರೂ ಸಂಭ್ರಮಿಸುವ ಒಂದು ಕ್ರಿಯೆ, ಅದಕ್ಕೆ ಸಮಾರಾಧನೆ ಅಂತ. ಆದ್ದರಿಂದ ಈ ನಾಟಕ ಅನ್ನೋದು ಒಂದು ಸಮಾರಾಧನೆ. ಅದನ್ನು ಈ ಸಮಾರಾಧನೆ ಎಲ್ಲ ಬದಿಗೆ ನೆಲೆದೇಬೇಕು, ಅದು ನಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ. ಇನ್ನೊಂದು
ವಿಶೇಷವನ್ನು ಹೇಳ್ತೇನೆ. ಹಾಗಿದ್ರೆ ಇದೆಲ್ಲ ಯಾಕೆ ಬೇಕು ಅಂತ ನೀವು ಮೊದಲೆಲ್ಲ ಹೆಣ್ಣು ನೋಡಕ್ ಹೋದಾಗ ಒಂದು ಮಾತು ಹೇಳ್ತಿದ್ರು, ಆ ಹುಡುಗಿಗೆ ಈ ಕೆಲಸ ಕಾರ್ಯ ಎಲ್ಲ ಬರ್ತದೆಯಾ? ಹಾ ಬರ್ತದೆ. ಎರಡನೇ ಪ್ರಶ್ನೆಯ ಹಾಡು ಹಸೆ ಬರ್ತದೆಯಾ? ಕೆಲಸ ಕಾರ್ಯ ಬದುಕಿಬೇಕು, ಹಾಡು ಹಸೆ ಹಾಕ್ಬೇಕು. ಬದುಕನ್ನ ನೆಮ್ಮದಿಯಿಂದ ಸುಂದರಗೊಳಿಸ್ಕೊಳ್ಳೋದಕ್ಕೆ ಹಾಡು ಹಸೆ ಬೇಕು. ಅದು ಯಾವತ್ತೂ ಕಾಲದಿಂದಲೂ ಜನರ ನಿರೀಕ್ಷೆಯಲ್ಲಿತ್ತು ಮತ್ತು ಜನರ ಬದುಕಿನ ಒಳಗೆ ಒಳಪಟ್ಟಿತ್ತು. ನನ್ನ ಮನೆಯ ಬಾಗಿಲಿಗೆ ರಂಗೋಲಿ ಯಾಕೆ ಬೇಕು ದಿನ? ನನ್ನ ಮನೆಯಲ್ಲಿ ಮಜ್ಜಿಗೆ ಕಡಿಯುವಾಗಲೋ ಅಥವಾ ನೀರು ಸೇದುವಾಗಲೋ ಅಥವಾ ಹಾಗೆ ಅಡ್ಡಾಡುವಾಗಲೋ ಅಥವಾ ಬಾತ್ರೂಮ್ ಅಲ್ಲೋ ಯಾಕೆ ಸಂಗೀತ ಹೇಳ್ಬೇಕು ನಾವು? ಯಾಕೆ? ನನ್ನ ಮನಸ್ಸು ಪ್ರಫುಲ್ಲಗೊಳ್ಳೋದಕ್ಕಾಗಿ. ಊಟ ತಿಂಡಿ ಬೆಚ್ಚನೆಯ ಮನೆ ಬೆಚ್ಚನೆಯ ವಸ್ತ್ರದ ಜೊತೆಗೆ ಈ ಎಲ್ಲ ಹಾಡು ಹಸೆಗಳು ಒಂದು ಕಾರಣಕ್ಕೆ ಬೇಕು, ನನ್ನ ಮನಸ್ಸು ಕಿರಿಕಿರಿಗೊಳ್ಳದ ಹಾಗೆ, ನನ್ನ ಇಡೀ ಬದುಕು ಕಿರಿಕಿರಿಗೊಳ್ಳದ ಹಾಗೆ, ನನ್ನ ಕುಟುಂಬ ಕಿರಿಕಿರಿಗೊಳ್ಳದ ಹಾಗೆ, ನನ್ನ ಊರು ಕಿರಿಕಿರಿಗೊಳ್ಳದ ಹಾಗೆ ಒಂದು ವ್ಯವಸ್ಥೆ ಬೇಕು. ಗಾಡಿಗೆ ಕೀಲೆಣ್ಣೆ ಇದ್ದ ಹಾಗೆ, ಗಾಳಿ ಇದೆ, ಎಲ್ಲವೂ ಸರಿ ಇದೆ, ಎತ್ತು ಭರ್ಜರಿಯಾಗಿದೆ, ಗಾಡಿ ಎಳೆಯಕ್ಕೆ ಹೋದ್ರೆ ಕಿರ್ಕಿರಿ ಅಂತದೆ. ಒಂದು ಸಣ್ಣ ಕೊಂಚೂರು ಕೀಲೆಣ್ಣೆ ಹಚ್ಚಿದ್ರೆ ಸರಾಗವಾಗಿ ಇಳಿತದೆ, ಕಿರಿಕಿರಿ ಇಲ್ಲ. ಎಷ್ಟೂ ಚಂದದ ಮೆತ್ತನೆ ದಿಂಬ ಹಾಕಿ ಗಾಡಿ ಮೇಲೆ ಕೂತರೂ ಕೂಡ ಕಿರಿಕಿರಿ ಅಂತಂದ್ರೆ ನಾವು ಸುಖವಾಗಿ ಪ್ರಯಾಣ ಮಾಡೋಕ್ಕಾಗಲ್ಲ. ಆ ಕಿರಿಕಿರಿ ಒಂಚೂರು ತಪ್ಪಿತು ಅಂತಾದ್ರೆ ಹೋಗ್ಬೋದು. ಪೆಟ್ರೋಲು ಹ್ಯಾಗ ಹಾಗೆ ಆಯಿಲು ಬೇಕಲ್ಲ, ಅದು ಸ್ವಲ್ಪ ಪ್ರಮಾಣದಲ್ಲಿ, ಆ ಸ್ವಲ್ಪ ಪ್ರಮಾಣ ಕೂಡ ಅತ್ಯಂತ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಆ ದೃಷ್ಟಿಯಿಂದ ಕಲೆ, ಸಾಹಿತ್ಯ, ಸಂಗೀತ ಈ ಎಲ್ಲ ಅಂಶಗಳು ಬದುಕಿನಲ್ಲಿ ಇಲ್ಲದಿದ್ದರೆ ಎಲ್ಲವೂ ಸರಾಗವಾಗಿ ನಡೆದು ಕಿರಿಕಿರಿ ತಪ್ಪೋದಿಲ್ಲ. ಕಿರಿಕಿರಿ ತಪ್ಪಿಸ್ಕೊಳ್ಬೇಕು ಅಂದರೆ ಅದು ಬರೀ ಕಿರಿಕಿರಿ ತಪ್ಪಿಸ್ಲಿಕ್ಕೆ, ಮನೋರಂಜನೆಗೆ ಘರ್ಷಣೆಯನ್ನು ತಪ್ಪಿಸ್ಲಿಕ್ಕೆ ಅಷ್ಟೇ ಸಾಹಿತ್ಯವೋ ಅಥವಾ ಬರೀ ಸಾಹಿತ್ಯಕ್ಕಾಗಿ ಸಾಹಿತ್ಯ, ನಾಟಕಕ್ಕಾಗಿ ನಾಟಕ, ಯಕ್ಷಗಾನಕ್ಕಾಗಿ ಯಕ್ಷಗಾನ, ಅದಿಲ್ಲ. ಯಕ್ಷಗಾನ ಅಂತೂ ನನ್ನ ದೃಷ್ಟಿಯಲ್ಲಿ ಅದು ಕಲೆ ಅಷ್ಟೇ ಅಲ್ಲ, ಅದು ನನ್ನ ಸಂಸ್ಕೃತಿ, ಅದು ಒಂದು ಪ್ರದೇಶದ ಸಂಸ್ಕೃತಿ. ಅದು ನನ್ನ ಸಂಸ್ಕೃತಿಯಿಂದ ಅದು ಹುಟ್ಟಿತು ಅನ್ನೋಕ್ಕಿಂತಲೂ ಅದರಿಂದಲೂ ಸಂಸ್ಕೃತಿ ಬೆಳೀತಾ ಇದೆ. ನಾವು ಯಾವಾಗಲೂ ಮಾತಾಡ್ತಿರ್ತೇವೆ ಯಕ್ಷಗಾನದ ತಾಳಮದ್ದಲೆ ಅರ್ಥ ಹೇಳುವ ಶೆಟ್ಟಿಕುಪ್ಪ ಕೂಡ ತರ್ಕಬದ್ಧವಾಗಿ ಮಾತಾಡಬಲ್ಲ, ತರ್ಕಬದ್ಧವಾಗಿ ನನ್ನ ಮನಸ್ಸನ್ನು ಉಳಿಸಬಲ್ಲ. ಒಬ್ಬ ಸಾಮಾನ್ಯ ಲೇಬರ್, ಒಬ್ಬ ಕೂಲಿಯಾಳು ಕೂಡ ಯಕ್ಷಗಾನದಲ್ಲಿ ಭಾಗವಹಿಸಿದ್ದಾನೆ ಅಂತಂದ್ರೆ ಅವನ ಮಾತು ತರ್ಕಬದ್ಧವಾಗ್ತದೆ, ಅವನ ಕನ್ವಿನ್ಸಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಹಾಗೆ ನಮ್ಮನ್ನ ಬೇರೆ ಬೇರೆ ರೀತಿಯಲ್ಲಿ ಪ್ರಚೋದಿಸುವ ಒಂದು ಸಂಸ್ಕೃತಿಯ ಅಷ್ಟೇ ಅಲ್ಲ, ನನ್ನ ಭಾಷೆಯಲ್ಲೂ ಕೂಡ ತೊಂಗತ್ತೋ ಅಂದ, ನನ್ನ ಮಕ್ಕಳನ್ನು ಕುಣಿಸೋದು ಕೂಡ ನನ್ನ ತಕತೈ ಅಂತಲೇ ಕುಣಿಸೋದು, ನನ್ನ ತೊಟ್ಲು ತೂಗುವಾಗಲೂ ಅದು ಯಕ್ಷಗಾನ ಬಿಡ್ತಿಗೆಗಳೇ ಬರ್ತದೆ, ಯಕ್ಷಗಾನ ಪದ್ಯಗಳು ಬರ್ತದೆ. ಮತ್ತೆ ಇನ್ನೊಂದು ಅಂಶವನ್ನು ಹೇಳ್ತೇನೆ, ನಾನು ಬೇರೆ ಬೇರೆ ರಂಗಭೂಮಿಯಲ್ಲಿ ಕೆಲಸ ಮಾಡಿದವನು, ಅದರಿಂದ ಯಕ್ಷಗಾನದ ಬಗ್ಗೆ ಒಂದು ವಿಶೇಷ ಹೇಳ್ತೇನೆ. ನಾವು ರಂಗಭೂಮಿಯನ್ನು ಜನರ ಹತ್ರ ತಲುಪಿಸಬೇಕು ಅನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಮಾಡ್ತಾ ಬೀದಿ ನಾಟಕಕ್ಕೆ ಹೋಗ್ತೇವೆ, ಜನರ ಹತ್ರ ಹೋಗಬೇಕು ಅಂತ ಬೀದಿ ನಾಟಕಕ್ಕೆ ಹೋಗಿ ನಿಮ್ಮ ಮನೆ ಭಾಗಲಲ್ಲಿ ನಾಟಕ ಮಾಡ್ತೇವೆ. ಆದರೆ ಯಕ್ಷಗಾನ ನಿಮ್ಮ ಮನೆಯ ಒಳಗಡೆ ಬರ್ತದೆ, ಜಗಲಿ ಏರ್ತದೆ, ನಿಮ್ಮ ಮನೆಯ ದೇವರ ಮುಂದೆ ಮೃದಂಗ ಬಾರಿಸಿಬಿಡ್ತದೆ. ಅದು ನಿಮ್ಮ ಒಳ ಎಷ್ಟು ಹೋಗ್ಬೋದು ಅಂತ ಹೇಳಿದ್ರೆ ಅಷ್ಟು ಒಳಕ್ಕೆ ಬರ್ತದೆ. ಆ ಸಾಧ್ಯತೆಗಳು ಬೇರೆ ರಂಗಭೂಮಿಗಿಲ್ಲ. ಅದು ಈ ಪ್ರದೇಶ ಅಂದ್ರೆ ಯಕ್ಷಗಾನದ ಪ್ರದೇಶದಲ್ಲಿ ಆ ರಂಗಭೂಮಿಯ ಒಂದು ಸಾಮೀಪ್ಯ ಎಷ್ಟು ಹತ್ತಿರ ಇದೆ ಅಂತಂದ್ರೆ ಅದರಷ್ಟು ಹತ್ತಿರ ಇನ್ಯಾವ ಕಲೆಯೂ ಬರಕ್ ಸಾಧ್ಯ ಆಗೋದು. ಆದ್ರಿಂದ ಇದು ನನ್ನೂರಿನ ಸಂಸ್ಕೃತಿ, ನನ್ನ ಪ್ರದೇಶದ ಸಂಸ್ಕೃತಿ. ನನ್ನನ್ನ, ನನ್ನ ಮಾತನ್ನ, ನನ್ನ ಕ್ರಿಯೆಯನ್ನ, ನನ್ನ ಆಲೋಚನಾ ಕ್ರಮವನ್ನ, ನನ್ನ ನಡಿಗೆಯನ್ನ, ನನ್ನ ವೇಷಭೂಷಣಗಳನ್ನ ನಿರ್ದೇಶನ ಮಾಡಿರುವ ಸಂಸ್ಕೃತಿ ಅದು. ಆದ್ರಿಂದ ಯಕ್ಷಗಾನವನ್ನ ನಾನು ಅಷ್ಟೇ ಒಂದು ಕಲಾ ಮಾಧ್ಯಮ ಅಂತ ಹೇಳೋದಿಲ್ಲ, ಅದು ಅದನ್ನ ಮೀರಿ ಸಾಂಸ್ಕೃತಿಕವಾಗಿ ಪ್ರಭಾವ ಬೀರಿದ ಅಥವಾ ಸಾಂಸ್ಕೃತಿಕವಾಗಿ ಪ್ರಭಾವ ಬೀರುತ್ತಿರುವ ಒಂದು ಒಂದು ಸಂಸ್ಕೃತಿಯ ಒಂದು ಪ್ರಮುಖವಾದ ಅಂಗ. ಅಂದ್ರೆ ಈ ಬಹುಶಃ ಅದೇ ಕಾರಣ ಇರಬಹುದು, ಯಕ್ಷಗಾನ ಸಾಹಿತ್ಯವನ್ನೇ ಬರೀ ಬೇರೆಯಾಗಿ ಆಸ್ವಾದಿಸೋದಕ್ಕೆ ಕಷ್ಟ ಆಗ್ತದೆ ಅಥವಾ ಅದರ ಪ್ರಯತ್ನ ಆಗಲಿಲ್ಲ ಅಂತ. ಅದರ ಜೊತೆಗೆ
ಸಂಪ್ರದಾಯಕ್ಕೂ ಬಂದವಾಗಿ ಬಂದಂತಹ ವೇಷಭೂಷಣ ಮಾತು ಕುಣಿತ ಹಿಮ್ಮೇಳ ಮುಮ್ಮೇಳ ವ್ಯವಸ್ಥೆ ಏನಿದೆ ಅವೆಲ್ಲ ಬೇಕಾಗ್ತದೆ. ಅದನ್ನ ಕಲಾತ್ಮಕವಾಗಿ ನೋಡೋದಕ್ಕಿಂತ ಹೆಚ್ಚಾಗಿ ಈ ರಂಗೋಲಿಯನ್ನ ಚಿತ್ರಕಲೆ ಹೇಳಿ ಗಮನಿಸಲೇ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಕಡಿಮೆ ಏನಲ್ಲ. ಪ್ರತಿ ಮನೆಯಲ್ಲೂ ಪ್ರತಿದಿನ ರಂಗೋಲಿ ಹಾಕ್ತಾರೆ, ಅದು ಚಿತ್ರಕಲೆ ಅಂತ ನೋಡಿ. ಇತ್ತೀಚೆಗೆ ಅಂದ್ರೆ ಈಗ ಒಂದು 50 ವರ್ಷದ ಈ ಕಡೆ ಬೈರಿ ಅನ್ನೋರು ಅದಕ್ಕೊಂದು ರೂಪ ಕೊಟ್ಟರು. ಅದಕ್ಕಿಂತ ಮೊದಲು ಅದಕ್ಕೆ ಅಂತ ದೊಡ್ಡ ಬೆಲೆ ಏನಿರಲಿಲ್ಲ. ಆದರೆ ರಂಗೋಲಿಗೆ ಒಂದು ತನ್ನದಾದ ವೈಶಿಷ್ಟ್ಯ ವಿಶೇಷತೆ, ಒಂದು ಚಿತ್ರಕಲೆಯಾಗಿ ಅದೊಂದು ವಿಶೇಷವಾದ್ದೆ. ಅದು ಕೇವಲ ಚಿತ್ರಕಲೆ ಅಲ್ಲ, ಅದು ನನ್ನ ಊರಿನ ಸಂಸ್ಕೃತಿ. ಅಂದ್ರೆ ನಾ ಇದು ನಾವು ಮಾಡಿಕೊಟ್ಟಿದಂತ ಇದು ಸಾಹಿತ್ಯ, ಇದು ರಂಗಭೂಮಿ ಅಂತ ನಾವು ಏನು ಅದು ಅದನ್ನ ವಿಭಾಗ ಮಾಡಿ ನೋಡಿಕೊಳ್ಳುವಾಗ ಮತ್ತೆ ಮತ್ತೆ ಅದನ್ನ ವಿಭಾಗ ಮಾಡಿ ನೋಡಿಕೊಳ್ಳೋದು ಇದೆಯಲ್ಲ. ಇದು ಸಾಹಿತ್ಯವೋ ಇದು ಅಸಾಹಿತ್ಯವೋ, ಕೆಲವು ಸಾರಿ ಸಾಹಿತ್ಯವೂ ಅಲ್ಲದ ಅಸಾಹಿತ್ಯವೂ ಅಲ್ಲದ ಒಂದು ಕೃತಿ ಇರುತ್ತದೆ. ಸಾಹಿತ್ಯವೂ ಹೌದಾಗಿರುವ ರಂಗಕೃತಿಯೂ ಆಗಿರುವ ಒಂದು ಕೃತಿ ಇರುತ್ತದೆ. ನಾವೇನಂದ್ರೆ ಇದು ಸಾಹಿತ್ಯ ಇದು ಸಾಹಿತ್ಯ ಅಲ್ಲ, ಇದೆರಡು ವಿಭಾಗ ಅಲ್ಲ. ಈಗ ಇದು ಕಲಿಯೂ ಹೌದು. ಅಂದ್ರೆ ಸಾಹಿತ್ಯದಲ್ಲೂ ಕೂಡ ವೇಷದ ಸ್ವಭಾವದ ಮೇಲೆ ಮತ್ತು ಈ ಯಕ್ಷಗಾನದ ವೇಷದ ಸಂಪ್ರದಾಯದ ಮೇಲೆ ವೇಷಗಳ ಗುಣಧರ್ಮ ನಿರ್ಧಾರ ಆಗ್ತದೆ ಅಂತ ಹೇಳಿದ್ರಿ. ಯಕ್ಷಗಾನದ ರಂಗಭೂಮಿ ಇದೆಯಲ್ಲ, ತುಂಬಾ ಕಾಂಪ್ಲೆಕ್ಸ್ ಆದ ಅಂದ್ರೆ ತುಂಬಾ ಸಂಕೀರ್ಣವಾದ ಭಾವಗಳನ್ನ ಅತ್ಯಂತ ಸರಳ ಸ್ವರೂಪದಲ್ಲಿ ಜನರಿಗೆ ಮುಟ್ಟಿಸುವ ಒಂದು ವಿಧಾನ ಬಾರಿ ಕಂಡುಕೊಂಡಿದೆ. ಅದಕ್ಕೆ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆ ಇದೆ. ಅದಕ್ಕೆ ಆ ರಂಗಭೂಮಿಗೆ ಬೇರೆ ಬೇರೆ ತಂತ್ರಗಾರಿಕೆ ಇದೆ, ಬಣ್ಣದ ಮೂಲಕ.